ಇವತ್ತಿನ ಒಬ್ಬ ವಿಶೇಷ ಅತಿಥಿ ಜೊತೆ ಅವರ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳೋ ಬೈಟು ಕಾಫಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನನ್ನ ಜೊತೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಅವರು ಖ್ಯಾತ ಕವಯಿತ್ರಿ ಮಾತ್ರವಲ್ಲ, ಖ್ಯಾತ ಪತ್ರಕರ್ತೆಯೂ ಹೌದು. ಅವರು ಯಾರಿರ್ಬೋದು ಅಂತ ಊಹಿಸಿ, ಅವರು ನಮ್ಮ ನೆಚ್ಚಿನ ಬರಹಗಾರ್ತಿ ಪ್ರತಿಭಾ ನಂದಕುಮಾರ್ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಬೈಟು ಕಾಫಿನೇ ಇಲ್ಲ ಇವತ್ತು, ನಾವು ಏನು ವರ್ಲ್ಡ್ ಹೆಲ್ತ್ ಡೇ ಅಂತ ಅದಕ್ಕೆ ತಮಾಷೆಗೆ ಅದನ್ನ ಕಾಫಿನ ಮಿಸ್ ಮಾಡಿದ್ವಿ. ಇಲ್ಲ 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 ಇಲ್ಲ, ನಾನು ಮಹಾನ್ ಕಾಫಿ ಪ್ರಿಯೆ. ಅದು ಬೈಟು ಅಲ್ಲ, ನಾನು ಫುಲ್ ಮಗು ಫುಲ್ಲೇ ಮಗ್ ಫುಲ್ ಕಾಫಿನೇ ಕುಡಿತೀನಿ. ಅದೊಂದು ನನಗೆ ಅಡಿಕ್ಷನ್ ಅದು. ಹೌದಾ? ನಮ್ಮದು ಮಾತುಕತೆ ಮುಗಿದ ನಂತರ ಫುಲ್ ಫುಲ್. ಹೌದೌದು ಮೇಡಮ್, ನನಗೆ ನಿಮ್ಮ ಬಗ್ಗೆ ಯಾವಾಗೂ ನಿಮ್ಮನ್ನ ನೋಡಿದಾಗ, ನಿಮ್ಮ ಫೋಟೋ ನೋಡಿದಾಗಲಿ, ಈ ನಿಮ್ಮ ನೋಡಿದ ತಕ್ಷಣ ನಿಮ್ಮ ಕುಂಕುಮದ ಬಗ್ಗೆ ನಂಗೆ ಆಸಕ್ತಿ. ಎಷ್ಟು ದೊಡ್ಡ ಕುಂಕುಮ ಇಟ್ಕೊಂತೀರ, ನಿಮ್ದೊಂಥರ ಐಡೆಂಟಿಟಿ ಆಗ್ಬಿಟ್ಟಿದೆ ಅದು. ಅದು ನಮ್ಮ ಡಾಕ್ಟರ್ ವಿಜಯ ಇದ್ದಾರಲ್ಲ, ಅವರ ಹಿಂಬಾಲಕರು ನಾವೆಲ್ಲ. ಹಾಗಾಗಿ ಅದರಿಂದ ಒಂದು ಇಷ್ಟು ದಿವಸ ವಿಜಯ ಅವ್ರು ಮಾತ್ರ ದೊಡ್ಡ ಕುಂಕುಮ ಇಟ್ಕೋತಾ ಇದ್ರು, ಇವಾಗ ನೆಕ್ಸ್ಟ್ ನಾನು. ಮೇಡಮ್, ನಿಮ್ಮ ವಿಸ್ತಾರ ಆಸಕ್ತಿಗಳ ಆಸಕ್ತಿಯ ವಿಸ್ತಾರ ತುಂಬ ದೊಡ್ಡದು. ಸೊ ನಿಮಗೆ ಯಾವ ಕ್ಷೇತ್ರದಲ್ಲಿ ತುಂಬ ಇಷ್ಟ ಅಂತ ನಾನು ಕೇಳೋದೇ ಇದು ಅಂದ್ಕೊತೀನಿ. ಕಣ್ಣಿಂದ ತುಂಬ ಪೇಂಟಿಂಗ್, ಆಮೇಲೆ ಸಂಗೀತ, ನೃತ್ಯ ಎಲ್ಲದರಲ್ಲೂ ಆಸಕ್ತಿ ಇದ್ದರು. ಎಲ್ಲನೂ ನಾನು ಪರ್ಸ್ಯೂ ಮಾಡೋಕ್ಕಾಗಲಿಲ್ಲ, ಏನೇ ಹಲವಾರು ಕಾರಣಗಳಿಂದ. ಒಂದೊಂದ್ಸತಿ ಅನಿಸುತ್ತೆ ನಾನು ಸಂಗೀತ ಕಲ್ತಿದ್ರೆ ನಾನು ಭಾಳ ಒಳ್ಳೆಯ ಸಂಗೀತಗಾರ್ತಿ ಆಗ್ತಿದ್ದೆ, ನೃತ್ಯ ಕಲ್ತಿದ್ರೆ ನಾನು ತುಂಬ ಒಳ್ಳೆಯ ನೃತ್ಯ ಕಲಾವಿದೆ ಆಗ್ತಿದ್ದೇನೋ, ಪೇಂಟಿಂಗ್ ಕಲ್ತಿದ್ರೆ ಹಂಗೆ ಆಗ್ತಿದ್ದೆ ಅಂತ ನಂಗೆ ಅನಿಸುತ್ತೆ, ಆಗ್ಬೋದಿತ್ತು. ಬಟ್ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಅದನ್ನೆಲ್ಲ ಮಾಡಿದ್ದೀನಿ. ಎಲ್ಲ ಮಾಡ್ತೀನಿ, ಕೊಲಾಜ್ ಮಾಡಿದ್ದೀನಿ, ಆಮೇಲೆ ಟೆರಾಕೋಟಾ ಆರ್ಟ್ ವರ್ಕ್ ಮಾಡಿದ್ದೀನಿ. ಎಲ್ಲ ಸಣ್ಣ ಸಣ್ಣ ನನ್ನ ಮಟ್ಟಿಗೆ ಒಂದು ಚೂರು ಚೂರು ಮಾಡ್ಕೊಂಡಿದ್ದೀನಿ ಅದು. ಆದರೆ ಅದೆಲ್ಲನೂ ಯಾವುದೇ ಒಂದು ಕ್ಷೇತ್ರದಲ್ಲಿ ಒಬ್ಬ ವ್ಯಕ್ತಿ ಪರಿಣತಿ ಹೊಂದಿದ್ರು, ಅದ್ರ ಜೊತೆಗೆ ಈಗ ಲಾರಿ ಡ್ರೈವಿಂಗ್ ಕಲ್ತ್ಕೊಂಡ್ರೆ ಕಾರ್ ಮಾಡ್ಬೋದು, ಕಾರ್ ಓಡಿಸಿದ್ರೆ ಹಂಗೆ, ಅದು ಒಂದು ಕ್ಷೇತ್ರದಲ್ಲಿ ಒಂದು ಕಲ್ತಿರ್ತಾರೆ, ಇನ್ನೊಂದ್ರಲ್ಲಿ ಅದು ಬಂದ್ಬಿಡುತ್ತೆ. ಅದು ಬಂದ್ಬಿಡುತ್ತೆ, ಅದು ಯಾವುದೇ ಒಂದು ಕ್ಷೇತ್ರದಲ್ಲಿ ಒಂದು ವಿಶೇಷತೆ ಇದೆ ಅಂತಂದರೆ ಅದು ತಕ್ಷಣ ನಾವು ತಗೊಳ್ಬೋದು ಅದನ್ನು. ಮೇಡಮ್, ನೀವು ನಾವು ಹುಡುಗಿಯರೇ ಹೀಗೆ ಅಂತ ಸ್ಟಾರ್ಟ್ ಮಾಡಿದವರು ಮೊದಲನೇದಾಗಿ, ಇವಾಗ ಏನು ಬರೀತಾ ಇದ್ದೀರಾ? ಅದೇ ಮುದುಕಿಯರಿಗಿದು ಕಾಲವಲ್ಲ. ಹೌದು, ಮುದುಕಿಯರಿಗಿದು ಕಾಲವಲ್ಲ ಅಂತ. ಈಗೆಲ್ಲನೂ ಯಾವ ಅಡ್ವರ್ಟೈಸ್ಮೆಂಟ್ ನೋಡಿದ್ರು ಸುಕ್ಕು ತಡೆಗಟ್ಟಿ, ವಯಸ್ಸು ತಡೆಗಟ್ಟಿ. ಒಂದು ಹುಡುಗ ನಂಗೆ ಹೇಳಿದ, ಸುತ್ತ ಯಾರು ಬಿಳಿ ಕೂದಲು ಅಜ್ಜಿರೇ ಇಲ್ಲ ಆಂಟಿ ಅಂತ. ಇವಾಗೆಲ್ಲ ಎಲ್ಲರೂ ಡೈ ಮಾಡ್ಕೊಂಡ್ಬಿಡ್ತಾರೆ, ಬಿಳಿ ಕೂದಲು ಅಜ್ಜಿರೇ. ಅವತ್ತೇ ಬರೆದಿದ್ದ ಪದ್ಯ ನಿಜ ಅಲ್ವಾ? ಹಂಗೆ ತುಂಬ ವಯಸ್ಸನ್ನ ತಡೆಗಟ್ಟಿ ಚಿಕ್ಕವ್ರಂಗೆ, ಹಂಗೆ ನಾನೇನು ಹಂಗೆ ಆ ಥರದ್ದೇನು ಅದು ಜೋತ್ ಬಿದ್ದಿಲ್ಲ. ಹೌದೌದು, ನಮ್ಮ ವಯಸ್ಸನ್ನ ನಾವು ಒಪ್ಕೊಳ್ಬೇಕು. ಎಲ್ಲರೂ ಯಯಾತಿ ಪುರು ಆಗಿ ನನ್ನ ವಯಸ್ಸನ್ನು ವಾಪಸ್ ಕೊಡು ಅಂತೆಲ್ಲ ಮಾಡೋಕ್ಕಾಗೋದಿಲ್ಲ. ಮೇಡಮ್, ನಿಮ್ಮ ಇತ್ತೀಚೆಗೊಂದು ಹೊಸ ಕಾನ್ಸೆಪ್ಟು, ನೀವು ಸ್ವಾಹ ಅಂತ ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದೀರಾ? ಅದೇನು ಗೊತ್ತಾ, ಈ ಚಲನಚಿತ್ರದಲ್ಲಿ ಕೆಲಸ ಮಾಡಬೇಕಾದ್ರೆ, ಅದರಲ್ಲೂ ವಿಶೇಷವಾಗಿ ಕಮರ್ಷಿಯಲ್ ಚಿತ್ರದಲ್ಲಿ ಕೆಲಸ ಮಾಡಬೇಕಾದ್ರೆ, ಅದ್ರ ಬಗ್ಗೆ ಒಂದು ಹುಚ್ಚಿಲ್ಲದೆ ಹೋದರೆ ಮಾಡೋಕ್ಕಾಗಲ್ಲ. ತುಂಬ ಒಂದು ಪ್ಯಾಷನೇಟ್ ಆಗಿರಬೇಕು, ಅದು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಮಾಡುತ್ತೆ. ಸೊ ನಾವು ಅಕ್ಟೋಬರಲ್ಲಿ ನಮ್ಮ ಚಿತ್ರ ಮುಗಿದ್ಮೇಲೆ ನಾವು 7 ಜನ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇರೋದು. 2 ತಿಂಗಳು ನಮಗೆ ಒಂದು ಬಿಡುವಿತ್ತು, ಮತ್ತು ಜನವರಿಯಿಂದ ಮುಂದಿನ ಚಿತ್ರಕ್ಕೆ ಶುರು ಮಾಡಿದ್ವಿ. ಆ 2 ತಿಂಗಳ ಅವಧಿಯಲ್ಲಿ ನಾವೆಲ್ಲ ಮಾತಾಡ್ಕೊಂಡು ಎಲ್ಲರೂ ಒಂದೊಂದು ಚಿತ್ರ ಅವ್ರವ್ರದ್ದು ಒಂದೊಂದು ಶಾರ್ಟ್ ಫಿಲಮ್ ಮಾಡೋಣ ಅಂತ ಅಂದ್ಕೋತೀವಿ. ನನ್ನ ಹತ್ರ ಒಂದು ಕತೆ ಇತ್ತು, ಅದು ಆ್ಯಕ್ಚುಲಿ ಮಹಾಬಲ ಸೀತಾಳ್ಬಾವಿ ಅವರು ಬರೆದಂಥ ಅವಳು ಮಲಗಿದ ಹಾಸಿಗೆ ಅಂತ, ಅಪರಕರ್ಮ ಮಾಡುವ ಬ್ರಾಹ್ಮಣರ ಒಂದು ಕತೆ. ಅದು ನಂಗೆ ತುಂಬ ಕಾಡ್ತಾ ಇದ್ದಂಥ ಕತೆ. ಅದರಿಂದ ಇನ್ಸ್ಪೈರ್ ಆಗಿ ನಾನೊಂದು ಸ್ಕ್ರೀನ್ ಪ್ಲೇ ಮಾಡಿ, ಸ್ಕ್ರಿಪ್ಟ್ ಮಾಡಿ ಒಂದು ಚಿತ್ರ ಮಾಡಿ 20 ನಿಮಿಷದ್ದು. ಅದನ್ನ ಈ ಇಂಟರ್ನ್ಯಾಷನಲ್ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ಗೆ ಸಬ್ಮಿಟ್ ಮಾಡಿದ್ದೀನಿ 2013. ನನ್ನ ಬದುಕು ತುಂಬ ಇವೆಂಟ್ಫುಲ್ ಆಗಿದೆ. ಏನೇನೇನೇನೋ ಅದು ಅನುಭವಗಳೆಲ್ಲ ಕೇಳಿದ್ರೆ, ಅದು ನನ್ನ ಆ್ಯಕ್ಚುಲಿ ನನ್ನ ಆತ್ಮಕಥೆನಲ್ಲಿ ಅನುದಿನದ ಅಂತರಗಂಗೆನಲ್ಲಿ ನಾನು ಪೂರ್ತಿ ಹೇಳೂ ಇಲ್ಲ, ಏನೋ ಒಂದು ಸಣ್ಣ ಭಾಗ ಅಷ್ಟೇ ಹೇಳಿರೋದು. ಅದಕ್ಕೇ ಎಲ್ಲರೂ ಆಹಾ ಅಂತ ಇದ್ದಾರೆ. ನಿಜವಾಗೂ ನನಗಾದ ಎಲ್ಲ ಅನುಭವಗಳನ್ನ ಮುಂದೆ ಬರಿತೀನಿ ಅಂತ ಹೇಳಿದ್ದೀನಿ. ಅದು ನೋಡಿದ್ರೆ ತುಂಬ ಈ ಜಗತ್ತಿದೆಯಲ್ಲ, ಅದು ಭಾಳ ಫ್ಯಾಸಿನೇಟಿಂಗು. ತುಂಬ ಎಲ್ಲ ಥರದ ಅನುಭವಗಳು, ಯಾವುದು ಇದಿಲ್ಲ ಅಂತ ಹೇಳೋಂಗಿಲ್ಲ.
ನಾವು ಎಷ್ಟು ಅದನ್ನು ಅದರಿಂದ ಮಗ್ಗೊಳ್ತೀವೋ ಅಷ್ಟು ನಮಗೆ ದಕ್ಕುತ್ತೆ ಅಂತ ನಾನು ಭಾಳ ನಂಬ್ತೀನಿ. ಮೇಡಮ್, ಇತ್ತೀಚೆಗೆ ಯಾವ ಬುಕ್ ಓದ್ತಾ ಇದ್ದೀರಿ, ಯಾವ್ದು ನಿಮ್ಮನ್ನ ತುಂಬ ಪ್ರಭಾವಗೊಳಿಸಿದ್ದು? ತುಂಬ ಇದೆ ಆ ಥರ, ಒಂದು ಅಥವಾ ಒಂದು ಇದೇ ಟಾಪ್ ಅಂತ ಅಲ್ಲ. ನಾನು ಚೈನಾಗೆ ಹೋಗಿದ್ದಾಗ ಮೊನ್ನೆ ಲಾಸ್ಟ್ ನಮಗೆ ಸಾಹಿತ್ಯ ಅಕಾಡೆಮಿಯಿಂದ ನಾವು 5 ಜನ ಸಾಹಿತಿಗಳನ್ನು ಒಂದು ಎಕ್ಸ್ಚೇಂಜ್ ಪ್ರೋಗ್ರಾಮಲ್ಲಿ ಕಳಿಸಿದ್ರು. ಒಂದು ಆ ಕೊನೆ ಚೀನಾದ ಕೊನೆ ದೊರೆ ಇದ್ದಾನಲ್ಲ, ಅವನ ಆತ್ಮಕಥೆ ಬಗ್ಗೆ ನನಗೆ ಬಹಳ ಕುತೂಹಲ ಆಯಿತು. ಯಾಕಂದರೆ ಅದನ್ನು ಆಧರಿಸಿ ಒಂದು ಚಲನಚಿತ್ರನೂ ಬಂತು, ದ ಲಾಸ್ಟ್ ಎಂಪರರ್ ಅಂದ್ಬಿಟ್ಟು. ಅದನ್ನು ನಾನು ಭಾಳ ಕುತೂಹಲದಿಂದ ಓದ್ತಾ ಇದ್ದೀನಿ. ಇವಾಗ ಟ್ರಾನ್ಸ್ಲೇಷನ್ ಮಾಡೋ ಯೋಜನೆ ಮಾಡ್ಬೋದು ಖಂಡಿತ, ಆದರೆ ತುಂಬ ದೊಡ್ಡದಿದೆ ಅದು, ತುಂಬ ಟೈಮ್ ಕೊಡಬೇಕು. ಅದು ಮುಂದೆ ಅಂದಾದರೂ ನಾನು ಮಾಡ್ಬೋದು, ಯಾಕಂದರೆ ನಂದೊಂದು ಪ್ರಾಜೆಕ್ಟಲ್ಲಿ ಕೆಲಸ ಮಾಡ್ತಿದ್ದೀನಿ ಈಗ ನಾನು, ಅದು ಚಾಮುಂಡೇಶ್ವರಿ ಬಗ್ಗೆ ಒಂದು ಸ್ಟಡಿ ಮಾಡ್ತಾಯಿದ್ದೀನಿ. ಅದಕ್ಕೆ ನನಗೆ ಕಲ್ಚರ್ ಡಿಪಾರ್ಟ್ಮೆಂಟ್ನ ಸೀನಿಯರ್ ಫೆಲೋಶಿಪ್ ಸಿಕ್ಕಿದೆ. ಜ್ವಾಲಾಮುಖಿ ಅಮ್ಮನವರು ಅಂತ ಒಂದು ಸೀರೀಸ್ ಬಂದಿದೆ, ಅದು ಈ ದೇವಿಯ ಪರಿಕಲ್ಪನೆದೆ ರೀಡಿಫೈನಿಂಗ್ ಥರ. ಆ ಸೀರೀಸಲ್ಲಿ ಇನ್ನೊಂದಷ್ಟು ಪದ್ಯಗಳಿದೆ ಬರೆದಿದ್ದೀನಿ, ಅದನ್ನು ನೆಕ್ಸ್ಟ್ ಅದನ್ನು ತರಬೇಕು. ಮೇಡಮ್, ನಿಮ್ಮ ಮುಂದೆ ಈಗ ಹಲವಾರು ಯೋಜನೆಗಳಿದೆ, ಪಂಚವಾರ್ಷಿಕ ಯೋಜನೆಗಳು, ಆದರೆ ಅವೆಲ್ಲವೂ ಆದಷ್ಟು ಬೇಗ ಆಗಲಿ ಅಂತ ನಾವು ನಿಮಗೆ ಹಾರೈಸ್ತೀವಿ. ಅದನ್ನು ಓದೋಕ್ಕೆ ನಾನು ಸಹಿತ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಚೆನ್ನಾಗಿರುತ್ತೆ. ಇವಾಗ ಕಾಫಿ ಕುಡಿಬೋದಾ? ಖಂಡಿತ. ಈಗ ನೆಕ್ಸ್ಟ್ ನಮ್ಮದು ಅದೇ ಸದ್ಯದ ಪ್ರಾಜೆಕ್ಟ್. ಥ್ಯಾಂಕ್ ಯು. ಓಕೆ, ಪ್ರತಿಭಾ ನಂದಕುಮಾರ್ ಅವರು ಮಾತಾಡಿದ್ದು ಕೇಳಿಸ್ಕೊಂಡೆ ಅಂದ್ಕೊತೀನಿ. ಅವರ ಎಲ್ಲ ಯೋಜನೆಗಳಿಗೂ ನಮ್ಮದು ಬೆಂಬಲ ಇದೆ, ಅವರು ತರೋ ಪುಸ್ತಕವನ್ನು ಓದೋಕ್ಕೆ ಕಾಯ್ತಾ ಇದ್ದೀವಿ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.